ನಮಸ್ತೆ ವಾಸವಿ ಸಾಹಿತ್ಯ ಕಲಾವಿದಕ್ಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನೂರ ಅರವತ್ತೆರಡನೆಯ ಕಾರ್ಯಕ್ರಮ ಓದ್ತಾ ಇರುವ ಪುಸ್ತಕ ಅನುರೂಪ ತಾರಾಸು ಅವರು ಬರೆದದ್ದು ಭಾಗ ಹತ್ತು ಕಳೆದ ವಾರದಲ್ಲಿ ನಾವು ಯುದ್ಧಕ್ಕೆ ಕರೆ ಬಂದಿದ್ದು ಅವರನ್ನು ಆಯ್ಕೆ ಮಾಡುವ ಪರಿ ಮತ್ತೆ ಕೃಷ್ಣ ಕೋಪದಿಂದ ಸಭಾತ್ಯಾಗ ಮಾಡಿ ಹೋಗಿದ್ದನ್ನ ನೋಡಿದ್ವಿ ಇನ್ನು ಮುಂದಿನ ಭಾಗ ಅಂದು ರಾಜಸಭೆಯಲ್ಲಾದ ಘಟನೆ ರಾಜಕುಮಾರ ಕೃಷ್ಣನ ಕಣ್ಣು ತೆರೆಸುವ ಬದಲು ಕ್ರೋಧಕ್ಕೆ ಮಸೆಗಲ್ಲಾಯಿತು ಅಪಮಾನ ಅಪಮಾನ ಎಂದು ಬುಸುಗುಡುತ್ತಿತ್ತು ಕ್ರೋಧದ ಕಾಲಸರ್ಪ ಅವನ ಹೃದಯದಲ್ಲಿ ಅರಸುಗುವರನಿಗಿಂತ ಸಿಂಹಾಸನಕ್ಕೆ ವಾರಸುದಾರನಾದ ಔರಸ ಪುತ್ರನಿಗಿಂತ ಆಸ್ಥಾನ ಕರ್ಣಿಕರಿಗೆ ಹೆಚ್ಚಿನ ಮನ್ನಣೆಯೇ ತುಂಬಿದ ಓಲಗದಲ್ಲಿ ತಂದೆಯೇ ಮಗನ ಅವಮಾನ ಮಾಡುವುದೇ ಎಂದು ಅಪಮಾನದ ಭಾವನೆಯು ಉರಿ ಮಸಗಿ ಅವನ ಮಿದುಳು ಗುರಿ ಮಿದುಳು ಗುರಿಗರಿ ಮಿದುಳು ಗುರಿ ಅರಿಯದ ಪ್ರತಿಕಾರಕ್ಕೆ ಹಾತೊರಿಯುತ್ತಿತ್ತು ಪ್ರತೀಕಾರ ಭಾವನೆ ಕರಗವನ್ನು ಹೊತ್ತು ತಂದೆಗೆ ಮೊಗದೋರದೆ ಅರಮನೆಯ ಸುತ್ತಾಡುತ್ತಿದ್ದ ಕೃಷ್ಣ ಅವನ ಈ ರೀತಿಯ ಈ ರೀತಿಯನ್ನು ಕಂಡು ಚಕ್ರವರ್ತಿಗಳ ಹೃದಯಕ್ಕೆ ಪಾರ ವ್ಯಥೆಯಾಯಿತು ಯೌವರಾಜ್ಯಾಭಿಷೇಕಕ್ಕೆ ಯೋಗ್ಯವಾದ ವಯಸ್ಸು ಬಂದರೂ ರಾಜಕುಮಾರನಿಗೆ ಇನ್ನೂ ತಮ್ಮ ಹೃದಯವನ್ನು ಅರಿತುಕೊಳ್ಳುವ ಬುದ್ಧಿ ಬರಲಿಲ್ಲವಲ್ಲ ಎಂದು ನೊಂದರು ನಮಗೆ ಮಗದೋರದೆ ಲೇವ ರಾಜಕುಮಾರನನ್ನು ಕರೆಸಿ ಬುದ್ಧಿ ಹೇಳಿ ಅವನ ಹೃದಯದಲ್ಲಿ ಮೂಡಿದ ಕ್ರೋಧವನ್ನು ತಣಿಸಬೇಕು ಎನಿಸಿತು ಆದರೆ ಅದರಿಂದ ರಾಜಕುಮಾರನ ಮೇಲೆ ಒಳ್ಳೆಯ ಪರಿಣಾಮವಾಗುವುದಕ್ಕಿಂತ ಹೆಚ್ಚಾಗಿ ತಮ್ಮ ದುರ್ಬಲತೆಯ ಪ್ರದರ್ಶನ ಮಾತ್ರವೇ ಆಗಬಹುದು ಎನಿಸಿ ಸುಮ್ಮನಾದರು ತಮ್ಮ ನಡತೆಯನ್ನೇ ತಾವು ಹೊರಗಿಟ್ಟು ನೋಡಿಕೊಂಡರು ಚಕ್ರವರ್ತಿಗಳು ವಯಸ್ಸಿಗೆ ಬಂದ ಮಗನನ್ನು ರಾಜಕುಮಾರನನ್ನು ಹಾಗೆ ತುಂಬಿದೋಲಗದಲ್ಲಿ ಮುಖಬಂಧ ಮಾಡಿದುದು ಉಚಿತವಾಯಿತೇ ಕೃಷ್ಣ ಎಷ್ಟು ನೊಂದುಕೊಂಡನು ಆ ಗಳಿಗೆಯಲ್ಲಿ ಎಂದು ತಂದೆಯ ನೊಂದರೆ ಚಕ್ರವರ್ತಿಗಳು ಮಾಡಿದುದು ಸರಿಯಾಯಿತು ಇಲ್ಲವಾದಲ್ಲಿ ಚಕ್ರವರ್ತಿಗಳು ಮಗನಿಗಾಗಿ ಆ ಸ್ಥಾನದ ಸಂಪ್ರದಾಯವನ್ನು ಮುರಿದರು ಎಂಬ ಅಪಕೀ ಅಪಖ್ಯಾತಿ ಬರುತ್ತಿತ್ತು ಅಲ್ಲದೆ ಅಧಿಕಾರಿಗಳಿಗೆ ತಮ್ಮ ಕರ್ತವ್ಯವನ್ನು ಮಾಡುವುದಕ್ಕೂ ಭೀತಿಯಾಗಿ ಅರಸರ ರಾಜಕುಮಾರನ ಚಿತ್ರ ಹರಿದಂತೆ ನಡೆಯುವ ಚಲ್ ಚಪಲತೆ ಬರುತ್ತಿತ್ತು ಮಾಡಿದುದು ತಪ್ಪಲ್ಲ ಸರಿ ಎಂದಿತು ಚಕ್ರವರ್ತಿ ಚಿತ್ತ ಚಕ್ರವರ್ತಿಗಳು ಚಕ್ರವರ್ತಿಯಾಗಿ ಮಾಡುವ ಕರ್ತವ್ಯವನ್ನು ಮಾಡಿದಂತೆ ತಂದೆಯ ಹೃದಯ ಮಗನಿಗಾಗಿ ಮುಖಭಂಗಕ್ಕಾಗಿ ಬೇಯುತ್ತಿತ್ತು ಕರ್ತವ್ಯ ವಾತ್ಸಲ್ಯಗಳ ಹೋರಾಟದಲ್ಲಿ ಚಕ್ರವರ್ತಿಗಳ ಹೃದಯ ತಲ್ಲಣಿಸಿ ಪ್ರಿಯ ವಚನದ ಸಾಂತ್ವನ ಬಯಸುತ್ತಿತ್ತು ಲಕ್ಷ್ಮಿಯ ನೀನೀಗ ಇರಬೇಕಾಗಿತ್ತು ಲಕ್ಷ್ಮಿಯ ಎಂದು ಬರಿದಾದ ಅಂತಃಪುರದಲ್ಲಿ ಸುಳಿಯುವ ಗಾಳಿಯು ಮಾರ್ದನಿಸಿತು ಸದ್ದಿಲ್ಲದೆ ಸುಯ್ಯು ಬಂತೆ ಅಂದು ಓಲಗಸಾಲೆಯಲ್ಲಿ ನಡೆದ ಆ ಘಟನೆ ಓಲಗಸಾಲೆಯಲ್ಲಿ ಉಳಿಯದೆ ಬಾಯಿಂದ ಬಾಯಿಗೆ ದಾಟಿ ರಾಜಧಾನಿಯಲ್ಲೆಲ್ಲ ವ್ಯಾಪಿಸಿತು ಚಕ್ರವರ್ತಿಗಳ ನಿಷ್ಪಕ್ಷಪಾತ ವರ್ತನೆ ಕರ್ತವ್ಯ ನಿಷ್ಠೆ ಕಂಡು ಸಾಮಾನ್ಯವಾಗಿ ಎಲ್ಲರಿಗೂ ಸಂತೋಷವಾದರೂ ಚಕ್ರವರ್ತಿಗಳು ಹಾಗೆ ತುಂಬಿದ ಸಭೆಯಲ್ಲಿ ರಾಜಕುಮಾರರ ಮುಖಭಂಗ ಮಾಡಬಾರದಾಗಿತ್ತು ಎನ್ನುವರು ಇಲ್ಲದಿರಲಿಲ್ಲ ಆದರೆ ತಂದೆ ಮಕ್ಕಳ ನಡುವೆಯಿಂದ ಈ ಘರ್ಷಣೆಯಿಂದ ಬೇರೊಂದು ಬಗೆಯ ತೃಪ್ತಿಯನ್ನು ಸಂತೋಷವನ್ನು ಅನುಭವಿಸುವ ಜನರು ರಾಜಧಾನಿಯಲ್ಲಿ ಇಲ್ಲದಿರಲಿಲ್ಲ ಹೂ ಗಿಡಗಳ ನಡುವೆ ಅಲ್ಲಲ್ಲಿ ಬೆಳೆದ ಮುಳ್ಳು ಗಿಡಗಳಂತೆ ರಾಜಧಾನಿಯಲ್ಲಿದ್ದ ಪರ ರಾಜ್ಯದ ಬೇವುಗಾರರಿಗೆ ಈ ಸುದ್ದಿ ಉತ್ಸಾಹವನ್ನು ಉಂಟು ಮಾಡಿತು ತಂದೆ ಮಕ್ಕಳ ವಿರಸದಲ್ಲವರು ರಾಷ್ಟ್ರಕೂಟ ರಾಜ್ಯದ ಭೇದ್ಯವಾದ ಕೋಟೆಯನ್ನು ಬಿರುಕನ್ನು ಕಂಡು ಹರ್ಷಿಸಿದರು ರಾಜಧಾನಿಯಲ್ಲಿದ್ದ ಪರ ರಾಜ್ಯದ ಪ್ರತಿನಿಧಿಗಳು ಎಷ್ಟು ಬೇಗ ಈ ಘಟನೆಯನ್ನು ತಮ್ಮ ಅನುಕೂಲಕ್ಕಾಗಿ ಉಪಯೋಗಿಸಿಕೊಳ್ಳಬಹುದು ಎಂದು ಲೆಕ್ಕ ಹಾಕತೊಡಗಿದರು ಹಾಗೆ ಲೆಕ್ಕ ಹಾಕಿದ ಅನೇಕರಲ್ಲಿ ಛೇದಿಯ ಶಂಕರಗಣ ನೊಳಂಬ ಮಂಗಿಯೂ ಇಬ್ಬರು ಅವರ ಹೃದಯವು ಅಪಮಾನ ತಪ್ತವಾಗಿ ಪ್ರತೀಕಾರ ತೃಷಾಖಾತರವಾಗಿತ್ತು ಚಕ್ರವರ್ತಿಗಳು ಸೇನಾಧಿಪತ್ಯವನ್ನು ತಮಗೆ ತಪ್ಪಿಸಿ ಲೋಕಾದಿತ್ಯನಿಗೆ ನೀಡಿದುದಕ್ಕಾಗಿ ಚಕ್ರವರ್ತಿಗಳ ಬಳಗಕ್ಕೆ ಸೇರಿದ ಛೇದಿಯ ಶಂಕರಗಣ ಸೇನಾಧಿಪತ್ಯ ತನಗಲ್ಲದೆ ಬೇರಾರಿಗೂ ದೊರೆಯದೆಂದು ನಂಬಿದ್ದ ಅವನ ದೃಷ್ಟಿಯಲ್ಲಿಂತಹ ಸ್ಥಾನಗಳು ಚಕ್ರವರ್ತಿಗಳ ಆಪ್ತರಿಗೆ ನೆಂಟರಿಗೆ ಮೀಸಲು ಸ್ಥಾನಗಳು ಅವರಿರುವಾಗ ಅದು ಇತರ ಕೈ ಸೇರಿದರೆ ಇತರರ ಕೈ ಸೇರಿದರೆ ಇವರಿಗೆ ಅಪಮಾನ ಮಾಡಿದಂತೆ ಎಂತಲೇ ಅವನು ಅಪಮಾನದ ಕುದಿಯಲ್ಲಿ ಸಿಕ್ಕಿ ಬೇಯುತ್ತಿದ್ದ ನೋಳಂಬ ಮಂಗಿಯ ವ್ಯಥೆಯೇ ವ್ಯಥೆಯ ರೀತಿಯೇ ಬೇರೆ ನೋಳಂಬ ಮಂಗಿ ತೋರಿಕೆಗೆ ರಾಷ್ಟ್ರಕೂಟರ ಸಾಮಂತರಾಗಿದ್ದು ಗಂಗಾ ದೊರೆ ನೀತಿ ಮಾರ್ಗನ ಸೋದರಿ ಜಾಯಬ್ಬಿಯನ್ನು ಹಿಡಿದುದರ ಫಲವಾಗಿ ಗಂಗಾಭಿಮಾನಿಯಾಗಿದ್ದ ನೋಳಂಬ ದೊರೆ ಪೊಳಲ ಚೋರನ ಬಳಗಕ್ಕೆ ಸೇರಿದವನು ತನಗೆ ಸೇನಾಧಿಪತ್ಯ ದೊರೆತರೆ ಸಮಯ ಬಂದಾಗ ರಾಷ್ಟ್ರ ಕೂಟ ರಾಜ್ಯದ ಬೆನ್ನಲ್ಲಿ ಹೊಕ್ಕು ಕರುಳು ಇರಿದು ಗಂಗರಹಿತ ಬಗೆಯಲೆಂದು ಬಂದಿದ್ದ ಆದರೆ ಲೋಕಾದಿತ್ಯನಿಗೆ ಸೇನಾಧಿಪತ್ಯ ದೊರೆದುದರಿಂದ ಆ ಅವಕಾಶ ತಪ್ಪಿ ಬೇರೆಲ್ಲಿ ದಾರಿ ಕಾಣುವುದೆಂದು ಹುಡುಕುತ್ತಿದ್ದ ಅಪಮಾನದ ಭಾವನೆಯಿಂದ ಕುರುಳಾಗಿದ್ದ ಶಂಕರಗಣ ಬಹುಬೇಗ ಇವರ ತೋರಿಕೆಯ ಸಹಾನುಭೂತಿಗೆ ಮರುಳಾಗಿ ಇವನ ಕೈತವದ ಕೈ ಬೊಂಬೆಯಾಗಿದ್ದ ಅವನ ಮೂಲಕ ತನ್ನ ಕಾರ್ಯ ಸಾಧಿಸಬೇಕೆಂದಿದ್ದ ಮಂಗಿಗೆ ಚಕ್ರವರ್ತಿ ರಾಜಕುಮಾರನ ನಡುವೆಯಾದ ವಿರಸ ಘಟನೆ ಮತ್ತಷ್ಟು ಮತ್ತಷ್ಟುಸಂತೋಷವನ್ನು ಉಂಟುಮಾಡಿತು ಶಂಕರಗಣನ ಮೂಲಕ ರಾಜಕುಮಾರನ ಬೇಟೆಯಾಡಲು ಲೆಕ್ಕ ಹಾಕಿದ ಆದರೆ ಮರುದಿನವೇ ರಾಜಧಾನಿಯಿಂದ ಹೊರಡಿದ್ದ ಸೇನೆಯೊಂದಿಗೆ ತಾನು ಹೋಗಬೇಕಾದುದರಿಂದ ಶಂಕರಗಣನನ್ನು ಅರೋ ಅನಾರೋಗ್ಯದ ನೆಪ ಮಾಡಿ ಆ ಹಿಂದೆ ಉಳಿಯಲು ಹೇಳಿ ಆತ ಹೇಗಾದರೂ ರಾಜಕುಮಾರನೊಂದಿಗೆ ಆಪ್ತ ಆಪ್ತತೆಯನ್ನ ಬೆಳೆಸಿ ಆತನ ಮನಸ್ಸನ್ನು ಚಕ್ರವರ್ತಿಗಳ ವಿರುದ್ಧ ತಿರುಗಿಸಬೇಕೆಂದು ಒಮ್ಮೆ ರಾಜಕುಮಾರನನ್ನು ತಮ್ಮ ಗುಂಪಿಗೆ ಸೇರಿಸಿಕೊಂಡರೆ ಬಳಿಕ ಅಂದು ಸೇನಾಧಿಪತ್ಯದ ವಿಷಯದಲ್ಲಿ ಚಕ್ರವರ್ತಿಗಳು ಮಾಡಿದ ಅಪಮಾನಕ್ಕೆ ಮುಯಿ ತೀರಿಸುವುದು ಸುಲಭವಾಗುವುದು ಎಂದು ನಂಬಿಸಿದ ಕ್ರೋಧದಿಂದ ಕರುಡಾದ ಶಂಕರಗಣ ಮಂಗಿಯ ಮಾತಿನಂತೆ ನಡೆಯಲು ಸಿದ್ಧನಾದ ಮರುದಿನವೇ ರಾಷ್ಟ್ರಕೂಟ ಸೇನೆ ರಾಜಧಾನಿಯಿಂದ ಬರುಕಚ್ಚದತ್ತ ಯಾತ್ರೆ ಮಾಡಿತು ಉಳಿದವರೆಲ್ಲರೂ ತೆರಳಿದರೂ ಶಂಕರಗಣನೊಬ್ಬ ಅನಾರ ಅನಾರೋಗ್ಯದ ಕಾರಣದಿಂದ ಕೆಲವು ಮಂದಿ ಆಪ್ತ ಭಟರೊಡನೆ ಹಿಂದಕ್ಕೆ ಉಳಿದ ಚಕ್ರವರ್ತಿಗಳ ನೆಂಟರ ಬಳಗಕ್ಕೆ ಸೇರಿದ ಶಂಕರಗಣನಿಗೆ ಅರಮನೆಯನ್ನು ಪ್ರವೇಶ ಮಾಡುವುದು ಕಷ್ಟವಾಗಲಿಲ್ಲ ಅಷ್ಟೇ ಮಟ್ಟಿಗೆ ಅಪಮಾನದ ಜ್ವಾಲೆಯಲ್ಲಿ ಸಿಲುಕಿ ಕುದಿಯುತ್ತಿದ್ದ ರಾಜಕುಮಾರನ ಮನಸ್ಸನ್ನು ಸವಿನುಡಿಗಳಿಂದ ಒಲಿಸಿಕೊಳ್ಳುವುದು ಕಷ್ಟವಾಗಲಿಲ್ಲ ತನ್ನ ಬಗ್ಗೆ ಅಪಾರ ವಿಶ್ವಾಸ ಅನಂತ ಸಹಾನುಭೂತಿ ವಿಶೇಷ ಗೌರವಗಳನ್ನು ತೋರಿಸುತ್ತಿದ್ದ ಶಂಕರಗಣನ ಸ್ನೇಹಕ್ಕೆ ರಾಜಕುಮಾರ ಸೋತು ಹೋದ ದಿನ ದಿನಕ್ಕೆ ಬೆಳೆಯಿತವರ ಸ್ನೇಹ ಒಣ ಹುಲ್ಲಿನಲ್ಲಿ ವೇಗವಾಗಿ ಅಬ್ಬುವ ಬೆಂಕಿಯಂತೆ ಮಹಾರಾಣಿಯವರು ಸ್ವರ್ಗಸ್ಥರಾದಂದಿನಿಂದ ಚಕ್ರವರ್ತಿಗಳ ಪಾಲಿಗೆ ಅರಮನೆ ಅರಮನೆಯಾಗದೆ ಒಂದು ಬಗೆಯ ಪರ್ಣಶಾಲೆಯಾಗಿತ್ತುದರಿಂದ ಅಲ್ಲಿ ವಿಲಾಸಕ್ಕೆ ಹೆಚ್ಚು ಆಸ್ಪದವಿರಲಿಲ್ಲ ಆದರೆ ರಾಜಕುಮಾರನಿಗೆ ಜನ್ಮತಃ ಬಂದ ಸುಖ ಭೋಗದ ಬಯಕೆ ಯೌವನದ ಕಾವು ತುಂಬಿದ ಮೈಯಲ್ಲಿ ಮತ್ತಷ್ಟು ಪ್ರಬಲವಾಗಿ ತೃಪ್ತಿಗೆ ಅವಕಾಶವಿಲ್ಲದೆ ಅವನದೇ ಇಲ್ಲಿ ಬುಟ್ಟಿಯಲ್ಲಿಟ್ಟ ಸರ್ಪದಂತೆ ಬುಸುಗುಟ್ಟುತ್ತಿತ್ತು ರಾಜಕುಮಾರನ ಈ ದೌರ್ಬಲ್ಯವನ್ನು ಕಂಡುಕೊಳ್ಳಲು ಶಂಕರಗಣನಿಗೆ ಬಹುಕಾಲ ಬೇಕಾಗಲಿಲ್ಲ ಈ ದೌರ್ಬಲ್ಯದ ಎಳೆ ಸಿಕ್ಕ ಕೂಡಲೇ ಸಣ್ಣಗೆ ಅದಕ್ಕೆ ಗಾಳಿ ಹಾಕತೊಡಗಿದ ಒಮ್ಮೆ ರಾಜಕುಮಾರನ ಉಡುಪಿ ನೋಡಿ ಮುಂದೆ ಚಕ್ರವರ್ತಿಗಳಾಗುವವರು ಇಂಥ ಉಡುಪು ಧರಿಸುವುದೇ ನೋಡಿ ಜನರೇ ನಂದಾರು ರಾಜಕುಮಾರ ಹ್ಮ್ ಹ್ಮ್ ಆ ಮುತ್ತಿನ ಆರದೊಂದಿಗೆ ವಜ್ರದ ಪದಕ ಪಚ್ಚೆ ಸರವಿದ್ದರೆ ಹೆಚ್ಚು ಸೊಗಸು ಎಂದು ರಾಜಕುಮಾರ ಹೆಚ್ಚು ಆಭರಣ ಧರಿಸುವಂತೆ ಮಾಡಿ ರಾಜಕುಮಾರ ಸೌಂದರ್ಯವೀಗ ಕುಂದಣ ವಿಕ್ಕಿದ ರತ್ನ ಕಾಂತಿ ಎಂದಿದೆ ಆದರೆ ನನಗೊಂದು ವೆದ್ದೆ ರಾಜಕುಮಾರ ಎನ್ನುವನು ಸಣ್ಣ ಮುಖ ಮಾಡಿ ಏನು ಏನು ವ್ಯಥೆ ಶಂಕರಗಣ ನಿನಗೆ ಎಂದು ಸ್ನೇಹಿತನಿಗೆ ಏನು ವ್ಯಥೆಯೋ ಎಂಬ ಆತುರತೆಯಿಂದ ಕೇಳುವನು ರಾಜಕುಮಾರ ದೊಡ್ಡ ಚಿಂತೆ ಏನೂ ಇಲ್ಲ ರಾಜಕುಮಾರರ ಈ ರೂಪ ವೈಭವ ಪ್ರಾಯ ಕಾಡು ಬೆಳದಿಂಗಳಾಗುತ್ತಿದೆಯೇ ಎಂದೇ ವ್ಯಥೆ ಬರೀ ನಾನು ನೋಡಿ ಮೆಚ್ಚಿದರಾಯ್ತೇ ಎನ್ನುವನು ಶಂಕರಗಣ ನನ್ನ ರೂಪು ವೈಭವವನ್ನು ನೋಡಿ ಮಿತ್ರರು ಮೆಚ್ಚಿದರೆ ಸಾಲದೆ ಸಾಲು ರಾಜಕುಮಾರ ಸೌಂದರ್ಯವತಿಯರು ಕಾಡಿಗೆ ಗಂಡಿನ ಮೆಚ್ಚುಗೆಯ ಉಡುಗೊರೆ ಇಲ್ಲದ ರೂಪು ಯೌವನ ಸಾರ್ಥಕವಾಗುವುದಿಲ್ಲ ನಿಮ್ಮ ಸೌಂದರ್ಯವನ್ನು ನಾನು ನೋಡಿ ಮೆಚ್ಚುವುದು ಅಲಂಕಾರ ಸಾಲೆಯ ಕನ್ನಡಿ ನೋಡಿ ಮೆಚ್ಚುವುದು ಒಂದೇ ಎರಡು ಒಂದೇ ಎಂದು ನಿಟ್ಟುಸಿರು ಬಿಡುವನು ಶಂಕರಗಣ ಅವನ ಮಾತು ಸುಯುವ ನಿಟ್ಟುಸಿರು ರಾಜಕುಮಾರನದೆಯಲ್ಲಿ ಬಯಕೆಯ ಉರಿಯನ್ನು ಹೊತ್ತಿಸುವ ಇನ್ನೊಮ್ಮೆ ವಿಹಾರಕ್ಕೋ ಬೇಟೆಗೋ ಸಿದ್ಧನಾಗಿ ನಿಂತ ರಾಜಕುಮಾರ್ ನೋಡಿ ಚಕ್ರವರ್ತಿಗಳಿಗೆ ವಂದನೆಗಳು ಎನ್ನುವನು ಅವನ ಮಾತು ಕೇಳಿ ರಾಜಕುಮಾರ ಆ ಸ್ತುತಿಯಿಂದ ಪ್ರಸನ್ನನಾಗಿ ಇನ್ನು ಯುವರಾಜನೇ ಆಗದವನನ್ನು ಚಕ್ರವರ್ತಿ ಎನ್ನುವುದು ಯಾವ ಚದುರು ಶಂಕರಗಣ ಚದುರಲ್ಲ ರಾಜಕುಮಾರ ಮನದ ಆಸೆಯನ್ನು ಬೇಡ ಬೇಡವೆಂದರೂ ಹಾಳು ನಾಲೆಗೆ ನುಡಿಯುತ್ತಿದೆ ನಿಮ್ಮನ್ನು ಚಕ್ರವರ್ತಿಗಳಾಗಿ ಕಾಣಬೇಕೆಂದು ನನಗಿರುವಷ್ಟೇ ಆಸೆ ತಮಗೂ ಇಲ್ಲವೇ ರಾಜಕುಮಾರ ಚಕ್ರವರ್ತಿ ಪದವಿ ಯಾರಿಗೆ ಬೇಡ ಶಂಕರಗಣ ಆದರೆ ಅಪ್ಪಾಜಿಯವರು ಜೀವಂತವಿರುವಾಗ ಅದಕ್ಕೆ ಬಯಸುವುದು ಅಶುಭ ಚಕ್ರವರ್ತಿಗಳಿಗೆ ಅಶುಭ ಚಿಂತಿಸುವ ಘಾತಕ ನಾನಲ್ಲ ರಾಜಕುಮಾರ ಚಕ್ರವರ್ತಿಗಳು ಚಿರಾಯು ಆಗಲಿ ಆದರೂ ಏನು ಆದರು ಶಂಕರಗಣ ಚಕ್ರವರ್ತಿಗಳು ಜೀವಂತರಾಗಿದ್ದು ರಾಜಕುಮಾರರು ಚಕ್ರವರ್ತಿಗಳಾಗಬಹುದು ಚಕ್ರವರ್ತಿಗಳು ಮನಸ್ಸು ಮಾಡಿದ್ದರು ಅದು ಹೇಗೆ ಸಾಧ್ಯ ಎಷ್ಟೋ ಜನ ಚಕ್ರವರ್ತಿಗಳು ಮಕ್ಕಳು ಪ್ರಾಪ್ತ ವಯಸ್ಕರಾದಾಗ ರಾಜ್ಯ ಭಾರ ನಿರ್ವಹಿಸಲು ಸಮರ್ಥರಾದಾಗ ರಾಜ್ಯ ತ್ಯಾಗ ಮಾಡಿ ತಾವೇ ಮಗನ ಪಟ್ಟಾಭಿಷೇಕವನ್ನು ಮಾಡಿದು ಇತಿಹಾಸ ಪುರಾಣದಲ್ಲಿ ಕೇಳಿಲ್ಲವೆ ನಿಮ್ಮನ್ನು ಕಂಡಾಗ ಹಾಗೆ ಕೇ ಆಗಬಾರದು ಎನಿಸುತ್ತದೆ ಅಂದರೆ ನನಗೆ ಅಷ್ಟು ವಯಸ್ಸಾಗಿದೆ ಎಂದು ನಿನ್ನ ಅಭಿಪ್ರಾಯವೇ ಶಂಕರಗಣ ನನಗಿನ್ನು ಹದಿನೇಳು ಮಾತ್ರ ಅದು ಕಡಿಮೆ ಆಯಿತೆ ರಾಜಕುಮಾರ ಅಲ್ಲವೇ ಹ್ಮ್ ಹ್ಮ್ ಚಕ್ರವರ್ತಿಗಳು ಸಿಂಹಾಸನಕ್ಕೆ ಬಂದಾಗ ಅವರಿಗಿನ್ನು ಹನ್ನೆರಡು ವರ್ಷ ವಯಸ್ಸಾಗಿರಲಿಲ್ಲವೆ ಸಿಂಹಾಸನಕ್ಕೆ ಬರಲು ವಯಸ್ಸು ಮುಖ್ಯವಲ್ಲ ರಾಜಕುಮಾರ ಯೋಗ್ಯತೆ ಮುಖ್ಯ ತಮಗೆ ಆ ಯೋಗ್ಯತೆ ಇಲ್ಲವೆಂದರೂ ಯಾರು ತಾನೇ ಹೇಳಬಲ್ಲರು ಅಲ್ಲದೆ ಮುಪ್ಪಿನಲ್ಲಿ ಮುಖಟವಿಟ್ಟುಕೊಂಡು ಮೆರೆದರೆ ಏನು ಸಾರ್ಥಕ ರಾಜಕುಮಾರ ವೃದ್ಧಾಪ್ಯದಲ್ಲಿ ವಿವಾಹ ಮಾಡಿಕೊಂಡಂತೆ ನಾನು ಹೇಳಬೇಕೆ ಚಕ್ರವರ್ತಿಗಳಿಗೆ ತಿಳಿದಿರಬೇಕು ಹ್ಮ್ ಹ್ಮ್ ಚಕ್ರವರ್ತಿಯವರ ದೃಷ್ಟಿಯಲ್ಲಿ ನಾನೇನು ಯುವರಾಜ ಪಟ್ಟಕ್ಕೆ ಅರ್ಹನಾಗಿಲ್ಲ ಶಂಕರಗಣ ಬೀಸಿದ ಬಯಕೆ ಭೋಗಗಳ ಬಲೆಯಗೆ ಮಿಗವಾಗಿ ಖಿನ್ನನಾಗಿ ಹೇಳಿದ ರಾಜಕುಮಾರ ಪಾಪ ರಾಜಕುಮಾರರು ಆ ತಪ್ಪನ್ನು ಚಕ್ರವರ್ತಿಗಳ ಮೇಲೆ ಹಾಕಬಾರದು ಮತ್ತೆ ಯಾರ ಮೇಲೆ ಹಾಕಬೇಕು ಚಕ್ರವರ್ತಿಗಳ ಕಿವಿಯನ್ನು ಆಳುತ್ತಿರುವವರ ಮೇಲೆ ಚಕ್ರವರ್ತಿಗಳು ಸ್ವತಂತ್ರವಾಗಿ ವರ್ತಿಸುತ್ತಿಲ್ಲ ರಾಜಕುಮಾರ ಈ ಬಾರಿಯ ಸಮರ ಯಾತ್ರೆಗೆ ಲೋಕಾದಿತ್ಯನನ್ನು ಸೇನಾಧಿಪತಿಯಾಗಿ ಆರಿಸುತ್ತಿದೆ ಅದಕ್ಕೆ ದೊಡ್ಡ ಸಾಕ್ಷಿ ಲೋಕಾದಿತ್ಯ ರಾಜಕುಮಾರರಿಗಿಂತ ಒಂದೆರಡು ವರ್ಷ ದೊಡ್ಡವನಿರಬಹುದು ಅಂಥವರಿಗೆ ಸೇನಾಧಿಪತ್ಯ ವಹಿಸುವ ಶಕ್ತಿ ಇದ್ದರೆ ರಾಜಕುಮಾರರಿಗೆ ಚಕ್ರಾಧಿಪತ್ಯವನ್ನು ವಹಿಸುವ ಶಕ್ತಿ ಇಲ್ಲವೇ ಲೋಕಾದಿತ್ಯನಿಗಿಂತಲೂ ರಾಜಕುಮಾರರು ಲೋಕಾದಿತ್ಯನಿಗಿಂತಲೂ ರಾಜಕುಮಾರರು ಕೀಳೆ ಇದೆಲ್ಲ ಚಕ್ರವರ್ತಿಗಳನ್ನು ಆಡಿಸುತ್ತಿರುವವರು ಮಾಡುತ್ತಿರುವ ಸಂಚು ಇದರಲ್ಲಿ ಸಂಚೆ ಶಂಕರಗಣ ಒಂದು ಕಡೆ ಚಕ್ರವರ್ತಿಗಳ ನಂಟರಾದ ನಮ್ಮ ಬುಖಮಂಗ ಮಾಡಿ ಬೇರೆಯವರನ್ನು ಮೇಲೆ ಎತ್ತಿ ಕಟ್ಟುವುದು ಹೊತ್ತು ಬಂದಾಗ ಚಕ್ರವರ್ತಿಗಳಿಂದ ಓಲಗದ ಇದಿರು ರಾಜಕುಮಾರನ ಮುಖಬಂಧ ಮಾಡಿ ಮುಖಭಂಗ ಮಾಡಿ ಜನಗಳ ದೃಷ್ಟಿಯಲ್ಲಿ ಆತನನ್ನು ಕೀಳಾಗಿ ಮಾಡುವುದು ಇದಾವುದು ಆಕಸ್ಮಿಕವಲ್ಲ ರಾಜಕುಮಾರ ಸುವ್ಯವಸ್ಥಿತ ಪಿತೂರಿ ಇದರ ಉದ್ದೇಶ ರಾಜಕುಮಾರರಿಗೆ ರಾಜ್ಯ ದಕ್ಕಬಾರದು ಬೇರೆಯವರದಾಗಬೇಕು ಹಾಗಾದರೆ ಇದನ್ನು ಅಪ್ಪಾಜಿಯವರ ಕಿವಿಯ ಮೇಲೆ ಹಾಕಬೇಕು ಶಂಕರಗಣ ಇದನ್ನು ಬಳಕೆಯಲ್ಲಿಯೇ ಮುರಿಯಬೇಕು ರಾಜಕುಮಾರ ಹೆದರಿ ಹೇಳಿದ ಶು ಹಾಗೆಲ್ಲಿಯಾದರೂ ಮಾಡಿರಿ ಇದಕ್ಕೆ ಆಧಾರ ಎಂದು ಕೇಳಿದ್ರೆ ಏನು ಹೇಳುತ್ತೀರಿ ರಾಜಕುಮಾರ ಈ ಒಳ ಸಂಚನ ಮೂಲ ಸೂತ್ರಧಾರ ಯಾರೆಂದು ತಿಳಿಯುವವರೆಗೂ ಚಕ್ರವರ್ತಿಗೆ ಹೇಳುವುದಿರಲಿ ನೀವು ಕೂಡ ಇದು ತಿಳಿದಂತೆ ತೋರಿಸಿಕೊಳ್ಳಬಾರದು ಅದು ಜಾಣತನವಲ್ಲ ಶತ್ರು ಮೈ ಮರೆತಿರುವುದು ನಮಗೆ ಮೇಲು ನಿಜ ನಾವು ಹಾಗೆಂದು ಸುಮ್ಮನಿದ್ದು ರಾಜ್ಯಕ್ಕೆ ಅಪಾಯ ಒದಗಿದರೆ ಆ ಭೀತಿ ಇಲ್ಲ ಹಾಗಾಗಬಾರದು ಎಂದೇ ಅಲ್ಲವೇ ನಾನು ಅನಾರೋಗ್ಯ ನೆನಪ ಮಾಡಿ ರಾಜಧಾನಿಯಲ್ಲಿ ನಿಂತದ್ದು ಮಂಗೇರಸರು ಇಷ್ಟರಲ್ಲಿ ಏನಾದರೂ ನೆನಪ ಮಾಡಿಕೊಂಡು ಬರುತ್ತಾರೆ ಅವರು ನಿಮ್ಮ ಹಿತೈಷಿಗಳೇ ಅವರು ಬರುವವರೆಗೆ ಸುಮ್ಮನಿರಿ ಬಳಿಕ ಮುಂದಿನ ಆಲೋಚನೆ ನಾವು ಇರುವವರೆಗೂ ರಾಜಕುಮಾರರು ಯಾವುದಕ್ಕೂ ಹೆದರಬೇಕಾಗಿಲ್ಲ ಆದರೆ ನಮ್ಮಲ್ಲಿ ನಿಮ್ಮ ವಿಶ್ವಾಸ ಏಕರೀತಿಯಾಗಿರಬೇಕು ನಮ್ಮ ನಿಮ್ಮ ವಿಶ್ವಾಸಕ್ಕೆ ಚಿತಿ ಬರುವುದಿಲ್ಲ ಶಂಕರಗಣ ಆದರೂ ರಾಜಕುಮಾರರು ಚಿತ್ತಗೊಡ್ಡಿ ಚಿತ್ತ ಗಾಳಿಗೊಡ್ಡಿದ ಸುತ್ತರು ರಾಜಕುಮಾರರ ಚಿತ್ರ ಚಿತ್ತ ಗಾಳಿಗೊಡ್ಡಿದ ಸೊಡರು ಬಿಸಿಡರ ಮಾತು ಕೇಳೀ ಎಂದು ಹಾಗಾಗುವುದಿಲ್ಲ ನಂಬಿಕೆ ಇಡಿ ನಿಜವೇ ರಾಜಕುಮಾರ ಸ್ವರ್ಗದಲ್ಲಿರುವ ಮಾತ್ರ ದೇವತೆಯ ಸಾಕ್ಷಿಯಾಗಿ ರಾಜಕುಮಾರರ ಸ್ನೇಹಕ್ಕೆ ನಾನು ಚಿರಋಣಿ ಈ ಸ್ನೇಹಕ್ಕೆ ನನ್ನ ಪ್ರಾಣಸಾಕ್ಷಿ ಎಂದ ಶಂಕರಗಣ ರಾಜಕುಮಾರನನ್ನು ಆಲಂಸಿ ರಾಜಕುಮಾರ ಶಂಕರಗಣನ ಸ್ನೇಹಕ್ಕೆ ಸೆರೆಯಾಳಾದ ನನ್ನ ತಂತ್ರ ದಬಳ್ಳಿ ನಾಟಲು ರಾಜಕುಮಾರರ ಹೃದಯ ಭೂಮಿ ಹದವಾಗಿದೆ ಎಂದು ಶಂಕರಗಣನಿಂದ ತಿಳಿದು ಕೂಡಲೇ ಮಂಗಿಯು ನೆಪ ಮಾಡಿಕೊಂಡು ಸಮರಭೂಮಿಯಿಂದ ರಾಜಧಾನಿ ಹಿಂದಿರುಗಿದ ಗಾಳಿ ತೈಲಗಳ ಸಂಯೋಗದಿಂದ ಊರಿ ಉರಿಯುವಂತೆ ರಾಜಕುಮಾರನ ಸಂಶಯ ಸಾಮ್ರಾಜ್ಯ ಆಕಾಂಕ್ಷೆ ದಿನದಿನಕ್ಕೆ ಬೆಳೆಯತೊಡಗಿದು ಇವರ ಸ್ನೇಹದ ಗಾಳಿ ಸೋಕಿ ಮಂಗಿ ಶಂಕರಗಣಗಿಂತಲೂ ಚತುರ ಈ ಬಗೆಯ ಸ್ನೇಹದ ಬಲೆ ಬರಿ ವಿಶ್ವಾಸದಿಂದ ಉಪಚಾರದಿಂದ ಬಿಗಿಯಾಗಿ ಉಳಿಯುವುದಿಲ್ಲ ಬಲ್ಲ ಆದುದರಿಂದಲೇ ಒಂದು ಕಡೆ ರಾಜಕುಮಾರನ ಹೃದಯದಲ್ಲಿ ಶಂಕರಗಣ ಹೊತ್ತಿಸಿದ ಸಂಶಯದ ಊರಿಗೆ ಗಾಳಿ ಬೀಸುತ್ತಿದ್ದಂತೆ ನಿಧಾನವಾಗಿ ರಾಜಕುಮಾರನನ್ನು ವಿಷಯಾಸಕ್ತಿಯಿಂದ ಶಂ ವಿಷಯ ಶಕ್ತಿ ಶಕ್ತಿಯ ಶಂಕಲೆಯಿಂದ ಭದ್ರವಾಗಿ ಬಂಧಿಸಲು ರಾಜಧಾನಿಯಲ್ಲಿ ತನಗೆ ಹಸ್ತಗಳಾಗಿದ್ದ ಜಯಂತಿ ಎನ್ನುವ ಭೇಷೆಯನ್ನು ರಾಜಕುಮಾರನ ಮೇಲೆ ಪ್ರಯೋಗ ಮಾಡಿದ ಜಯಂತಿಯ ಲಾವಣ್ಯಕ್ಕೆ ಮುಗ್ಧನಾದ ರಾಜಕುಮಾರ ಮದ್ಯಪಾನಕ್ಕೂ ಮಾಡಲು ತಡ ಮಾಡಲಿಲ್ಲ ಮಂಗಿ ಮಾತು ಜಯಂತಿಯ ರೂಪಮದು ಪರ್ಷಿಯಾದ ದ್ರಾಕ್ಷಾರಸ ವಿಲಕ್ಷಣ ಮಾದಕತೆಯಲ್ಲಿ ರಾಜಕುಮಾರ ಎಲ್ಲವನ್ನೂ ಮರೆತು ಬಾಳತೊಡಗಿದ ಉಳಿದ ಎಲ್ಲಕ್ಕಿಂತಲೂ ಮಿಗಿಲಾಗಿ ಜಯಂತಿಯ ವ್ಯಾಮೋಹ ಪುರುಷನನ್ನು ಮರಳು ಮಾಡಿ ಕೋಡಗನಂತೆ ಕುಳಿಸಲು ಹೆಣ್ಣಿಗೆ ಚಾತುರ್ಯಗಳಲ್ಲಿ ಯಾವುದಾದರೂ ಒಂದು ಇದ್ದರೂ ಸಾಕು ಜಯಂತಿಯಲ್ಲಿ ಈ ಎರಡು ಗುಣಗಳು ಸಮನಾಗಿದ್ದಲ್ಲದೆ ವೈಶ್ಯ ಜಾತಿಗೆ ಸಹಜವಾದ ಕಾಲಪ್ರೌಢಿಮೆಯೂ ಇತ್ತು ಆಕೆಯ ಸಂಘವೆಂದರೆ ಪಂಚೇಂದ್ರಿಯ ಸಮಾರಾಧನೆಯಾಗಿತ್ತು ಆಕೆಯ ಕುಡಿಗುಣ್ಣ ನೋಟ ಆಕಸ್ಮಿಕವಾಗಿ ಸೋಕಿದರು ಸೋಕಿದ ಮೈ ಉರಿ ಸೋಕಿದ ಕರ್ಪೂರದಂತೆ ಸೊಬಗು ಬಾಣದ ಪ್ರಯೋಗ ಮಾಡಿದಾಗ ಬದುಕುವ ಬೇಟೆಯುಂಟು ಅದರಲ್ಲೂ ಅವಳು ರಾಜಕುಮಾರರ ಬಗ್ಗೆ ಅವ್ಯಾಜ್ಯ ವಾಮ್ ಮೋಹವನ್ನು ತಡೆದಂತೆ ನಡೆಸುತ್ತಿದ್ದದ್ದು ರಾಜಕುಮಾರರ ಮೋಹಕ್ಕೆ ಮತ್ತಷ್ಟು ಮದ್ಯಪಾನ ಮಾಡಿಸಿದಂತಾಗುತ್ತಿತ್ತು ಅವಳಿಗಾಗಿ ಅವಳ ವ್ಯಾಮೋಹಕ್ಕಾಗಿ ರಾಜಕುಮಾರ ಬೆಂಕಿಯನ್ನು ಹಾಯಲು ಸಿದ್ಧವಾಗಿದ್ದ ಒಮ್ಮೆ ರಾಜಕುಮಾರ ಆಕೆಗೆ ಅನರ್ಘ್ಯ ರತ್ನಾರವನ್ನು ಕಾಣಿಕೆಯಾಗಿ ತಂದ ಪ್ರೀತಿಯವಾದ ರೀತಿಯಲ್ಲಿ ತನಗದು ಬೇಡ ಎಂದಳು ಜಯಂತಿ ನನ್ನ ಪ್ರೇಮದ ಪಾರಿತೋಷಿಕವನ್ನು ನಿರಾಕರಿಸಬೇಡ ಜಯಂತಿ ಎಂದು ಬೇಡದ ರಾಜಕುಮಾರ ನಿರಾಕರಣೆಗೆಲ್ಲ ಪ್ರಭು ನಿಮ್ಮ ಚರಣದಾಸಿಗೆ ಇದಾವುದರಿಂದಲೂ ತೃಪ್ತಿಯಾಗದು ನಿಟ್ಟು ಸಿರಿಟು ಹೇಳಿದಳು ಜಯಂತಿ ಹಾಗಾದ್ರೆ ನಿನ್ನ ಬಯಕೆ ಏನು ಹೇಳು ನನಗಿರುವುದೊಂದೇ ಬಯಕೆ ಯಾವುದು ತಾವು ಚಕ್ರವರ್ತಿಗಳಾಗಿ ಸಿಂಹಾಸನದ ಮೇಲೆ ವಿರಾಜಿಸುವುದನ್ನು ನೋಡಬೇಕು ಎನ್ನುವುದೇ ನನಗಿರುವ ಬಯಕೆ ಆ ಬಯಕೆ ತೀರಿದರೆ ತೃಪ್ತಳಾಗುತ್ತೇನೆ ಅದು ಸಾಧ್ಯವಾಗುತ್ತದೆ ಎನ್ನುವುದಾದರೆ ಅದಕ್ಕಾಗಿ ಸಿಡಿದೆಲೆಯಾಗಿ ಸಿಡಿದೆಲೆಯಾಡಿ ತಲೆಗೊಪ್ಪಿಸಲು ಸಿದ್ಧಳಾಗಿದ್ದೇನೆ ಪ್ರಭು ಆದರೆ ಆ ದಿನ ಎಂದು ಅಥವಾ ನನ್ನ ಬಯಕೆ ಬಯಕೆಯಾಗಿ ಉಳಿಯುವುದೋ ಏನು ಯಾಕಷ್ಟು ನಿರಾಶೆ ಜಯಂತಿ ರಾಜಕುಮಾರನಾಗಿ ರಾಜಕುಮಾರನಾಗಿ ಜನಿಸಿದವನು ನಾನು ಚಕ್ರವರ್ತಿ ಆಗುವುದು ತಪ್ಪುವುದೇ ತಾವು ಹೀಗೆ ಇದ್ದರೆ ತಪ್ಪುವುದೇನೋ ಎಂದು ನನಗೆ ಭೀತಿ ನಾನು ಹೀಗಿದ್ದೇನೆ ಶ್ರವಣನ ಹಾಗೆ ನಿಮಗೆ ಚಕ್ರವರ್ತಿ ಪದವಿ ಬೇಡವಾದಂತಿದೆ ನಿನ್ನ ಪ್ರೇಮ ನನ್ನ ಪ್ರೇಮ ನಿಮಗೆ ಮೀಸಲು ಪ್ರಭು ಆದರೂ ಅದೇ ಸಾಕೆಂದು ಭಾವಿಸುವುದು ಲಂಪಟರ ಮಾತು ತಾವು ಇದನ್ನು ಮರೆತು ಚಕ್ರವರ್ತಿಗಳಾಗಲು ಯತ್ನಿಸಬೇಕು ನನ್ನ ಹೃದಯವನ್ನ ಆಳಿದಂತೆಯೇ ತಾವು ರಾಜ್ಯವನ್ನು ಆಳಬೇಕು ನಿಜ ಅವೆರಡು ನನಗೆ ಪ್ರಿಯವಾದವೆ ಬಯಸಿದ ಎರಡರಲ್ಲಿ ಒಂದಂತೂ ನಿಮ್ಮದಾಗಿದೆ ಇನ್ನೊಂದಕ್ಕೆ ಪ್ರಯತ್ನ ಪಡಿ ಹೇಗೆ ಪ್ರಯತ್ನ ಮಾಡುವುದು ಜಯಂತಿ ಅದಕ್ಕೆ ಅಡ್ಡವಾಗಿರುವವರನ್ನು ವಿರೋಧಿಸಿ ಅಪ್ಪಾಜಿಯವರ ಮೇಲೆ ಕೈ ಮಾಡಲಿ ಹ್ಮ್ ಹ್ಮ್ ಚಕ್ರವರ್ತಿಗಳ ಕಿವಿಯಲ್ಲಿ ನಿಮ್ಮ ಬಗ್ಗೆ ವಿಷ ಊದುತ್ತಿರುವವರನ್ನು ತುಳಿಯಬೇಕು ತಮಗೆ ಈ ರಾಜ್ಯ ಸಿಕ್ಕಬಾರದೆಂದು ತಮಗೆ ಯಾವ ರಾಜ್ಯಾಭಿಷೇಕವೂ ಆಗದಂತೆ ಈ ಪ್ರಯತ್ನ ಮಾಡುತ್ತಿದ್ದಾರೆ ಯಾರು ಹೇಳಿದರೆ ಪ್ರಭುಗಳು ನನ್ನ ಮೇಲೆ ಅಸಮಾಧಾನ ಪಡುವಿರೋ ಏನು ಇಲ್ಲ ಹೇಳು ಜಯಂತಿ ಗುಣಭದ್ರಾಚಾರ್ಯರ ಗುಂಪು ಆ ಆಚಾರ್ಯರ ಹೆಸರು ಕೇಳಿ ಚಕಿತನಾದ ರಾಜಕುಮಾರ ಉಂಟೇ ಜಯಂತಿ ಅವಳ ಮಾತನ್ನು ನಂಬಲಾಗದೆ ಕೇಳಿದ ನಾನು ಸುಳ್ಳಾಡಿದರೆ ನನ್ನ ತಲೆ ಸಹಸ್ರ ಪಾಲಾಗಲಿ ಪ್ರಭು ತಮ್ಮಲ್ಲಿ ಸುಳ್ಳಾಡುವೆನೆ ಆಚಾರ್ಯರು ಇಂತ ನೀಚ ಕೆಲಸಕ್ಕೆ ಮನ ಮಾಡಲಾರರು ಜಯಂತಿ ಸರ್ವ ಸಂಘ ಪರಿತ್ಯಾಗಿಗಳಾಗಿ ಧರ್ಮ ಚಿಂತನೆಯಲ್ಲೇ ಇರುವ ಇವರು ಅವರು ಎಂದು ಹೀಗೆ ಮಾಡಲಾರರು ಅವರ ಈ ಸಂಚಿಗೆ ಅವರ ಧರ್ಮವೇ ಕಾರಣ ಪ್ರಭು ಅಂದರೆ ಆಚಾರ್ಯರು ಜೈನರು ಜೈನ ಧರ್ಮವನ್ನು ಜಗದ್ವ್ಯಾಪಿಯಾಗಿ ಮಾಡಬೇಕೆನ್ನುವುದು ಅವರ ಮಹಾ ಮಹದಾಕಾಂಕ್ಷೆ ಅದಕ್ಕೆ ನನ್ನ ಮೇಲೆ ಸಂಚಿಕೆ ಮಾಡಬೇಕು ಆ ಮಹತ್ವಾಕಾಂಕ್ಷೆಯ ದಾರಿಯಲ್ಲಿ ಅಡ್ಡಿ ಎಂದು ಅದು ಹೇಗೆ ತಾವು ಜನಧರ್ಮೀಯರಲ್ಲ ಆದರೂ ಅದಕ್ಕೆ ನಾವು ಕೇಡು ಬಗೆದಿಲ್ಲ ಅಪ್ಪಾಜಿಯವರಂತೂ ಅದಕ್ಕೆ ಗೌರವ ಸಲ್ಲಿಸುತ್ತಿದ್ದಾರೆ ನಿಜಪ್ರಭು ಮತ್ತೆ ಜನ ಸೇನಾಚಾರ್ಯರ ಶಿಷ್ಯರಾಗಿದ್ದರಿಂದ ಚಕ್ರವರ್ತಿಗಳಿಗೆ ಗುಣಭದ್ರಾಚಾರ್ಯರ ಮೇಲೆ ಪ್ರೇಮ ಆದರೆ ಹಾಗೆಂದು ಜೈನ ಧರ್ಮ ಪ್ರಚಾರದಲ್ಲಿ ಅವರು ನಿರತರ ಆಗಿಲ್ಲ ಸರ್ವ ಧರ್ಮಗಳಿಗೂ ಒಂದೇ ರೀತಿಯ ಗೌರವವನ್ನು ಸಲ್ಲಿಸುತ್ತಿದ್ದಾರೆ ಅದು ಅವರಿಗೆ ಸಾಲದು ಈ ಸಿಂಹಾಸನದ ಮೇಲೆ ಜನಧರ್ಮಿಯನ್ನೇ ಕುಳ್ಳಿರಿಸಿದರೆ ಆಗ ಅವರ ಬಯಕೆಯು ಹೆಚ್ಚು ಸಫಲವಾಗುತ್ತದೆ ಯಾರನ್ನು ಈ ಸಿಂಹಾಸನದಲ್ಲಿ ಕೂರಿಸಬೇಕೆಂದು ಅವರ ಸಂಚು ಬಂಕರಸರ ಮಗ ಲೋಕಾದಿತ್ಯರನ್ನು ಇದು ನಂಬಲಾಗದ ಮಾತು ಜಯಂತಿ ಲೋಕಾದಿತ್ಯ ನನ್ನ ಸಹಪಾಠಿ ಅವನನ್ನು ನಾನು ಬಲ್ಲೆ ಅವನೆಂದು ಇಂತಹ ಕೃತಜ್ಞತೆಗೆ ಮನ ಮಾಡಲಾರ ರಾಜಕುಮಾರರು ರಾಜಕಾರಣದಲ್ಲಿ ಅಜ್ಞರು ಎನ್ನುವುದು ಇದಕ್ಕೆ ಬರಿದಾದ ರಾಜಕುಮಾರನ ಮದ್ಯದ ಬಟ್ಟಲಲ್ಲಿ ಮತ್ತಷ್ಟು ಮದ್ಯ ತುಂಬಿ ಹೇಳಿದಳು ಜಯಂತಿ ಈ ಒಳಸಂಚು ಇಂದು ನಿನ್ನೆಯದಲ್ಲ ಕಾಲದ್ದು ಬಂಕರಸರು ಲೋಕಾದಿತ್ಯನನ್ನು ಗುಣಭದ್ರಾಚಾರ್ಯರ ಬಳಿ ಶಿಷ್ಯನಾಗಿ ಬಿಟ್ಟಿದ್ದೆ ಈ ಕಾರಣಕ್ಕೆ ರಾಜಧಾನಿಯಲ್ಲಿ ಲೋಕಾದಿತ್ಯನ ವರ್ಚಸ್ಸು ಬೆಳೆಯಲೆಂದು ಈ ಮಾತಿಗೆ ಮತ್ತೊಂದು ನಿದರ್ಶನ ಲೋಕಾದಿತ್ಯನಿಗೆ ಸೇನಾಧಿಪತ್ಯ ದೊರೆತದ್ದು ಅದಕ್ಕಾಗಿ ಪರೀಕ್ಷೆಯು ನಡೆಯುತ್ತಲ್ಲ ಅದನ್ನು ಚಕ್ರವರ್ತಿಗಳಿಗೆ ಸೂಚಿಸಿದವರು ಯಾರು ಬಲ್ಲಿರಾ ಯಾರು ಗುಣಭದ್ರಾಚಾರ್ಯರು ನಿಜವೇ ನಿಜ ಬೇಕಾದರೆ ಗುಣಭದ್ರಾಚಾರ್ಯರನ್ನೇ ಕೇಳಿ ಚಕ್ರವರ್ತಿಗಳನ್ನೇ ಕೇಳಿ ಸುಳ್ಳಾದರೆ ನೀವು ವಿಧಿಸಿದ ದಂಡನೆಯನ್ನು ಅನುಭವಿಸುತ್ತೇನೆ ಈ ಪರೀಕ್ಷೆಯನ್ನು ಸೂಚಿಸಿದವರು ಗುಣಭದ್ರಾಚಾರ್ಯರು ಅದರಲ್ಲಿ ಗೆದ್ದವರು ಅವರ ಶಿಷ್ಯ ಲೋಕಾದಿತ್ಯ ಇದೆಲ್ಲವೂ ಪೂರ್ವ ಸಿದ್ಧತೆ ಮಾಡಿಕೊಂಡ ನಾಟಕ ಆಯ್ತು ಈಗ ಲೋಕಾದಿತ್ಯ ಎಲ್ಲರ ಕಣ್ಮಣಿ ಈ ಬಾರಿಯ ಯುದ್ಧದಲ್ಲಿ ಅವನು ಗೆಲ್ಲುವುದು ಖಂಡಿತ ಅದು ಹೇಗೆ ಹೇಳುತ್ತಿ ಯಗಾದ ಸೇನೆಯ ಎದುರು ಪ್ರತಿಹಾರ ಬಲ ಬದುಕುವುದುಂಟೆ ಗೆಲುವು ಗೆಲುವಿನ ಕೀರ್ತಿ ಲೋಕಾದಿತ್ಯನಾಗುತ್ತದೆ ಇಲ್ಲಿ ಜನರ ಪ್ರಮುಖರ ವಿಶ್ವಾಸ ಗಳಿಸಿ ಅಲ್ಲಿ ಸೇನೆಯ ವಿಶ್ವಾಸ ಪ್ರೇಮವನ್ನು ಗಳಿಸುತ್ತಾನೆ ಸೇನೆಯ ಬೆಂಬಲವಿದ್ದ ಮೇಲೆ ಸಿಂಹಾಸನ ಗಳಿಸುವುದ ಸಾಧ್ಯವೇ ಲೋಕಾದಿತ್ಯ ಸಿಂಹಾಸನಕ್ಕೆ ಕಣ್ಣು ಹಾಕಿದರೆ ರಾಜಧಾನಿಯ ಮನೆ ಮನೆಯಲ್ಲಿಯೂ ಕೋಟೆಯಾಗುತ್ತದೆ ಜಯಂತಿ ಈ ಜನರ ನಿಷ್ಠೆಯನ್ನು ನಾನು ಬಲ್ಲೆ ನಾನು ಬಲ್ಲೆ ಅದಕ್ಕಾಗಿಯೇ ಇಲ್ಲಿಯ ಜನರಲ್ಲಿ ರಾಜಕುಮಾರ ಯೋಗ್ಯನೆಂದು ಸಾರುತ್ತಿರುವುದು ಓಲಗದಲ್ಲಿ ಚಕ್ರವರ್ತಿಗಳಿಂದಲೇ ರಾಜಕುಮಾರನಿಗೆ ಅಪಮಾನ ಮಾಡಿಸಿದರ ಉದ್ದೇಶವೂ ಇದೆ ಒಂದು ಕಡೆ ಲೋಕಾದಿತ್ಯನನ್ನು ಜನಪ್ರಿಯನನ್ನಾಗಿ ಮಾಡುವುದು ಎತ್ತ ರಾಜಕುಮಾರನನ್ನು ಕೀಳುಗಿಳಿಯುವುದು ಇವೆರಡು ರಾಷ್ಟ್ರಕೂಟ ಸಿಂಹಾಸನಕ್ಕೆ ಸಂಚಕಾರ ತರುವ ಸಂಚಿನ ಎರಡು ಮುಖಪ್ರಭು ಅವರ ಈ ಸಂಚು ವಿಫಲವಾಗಿ ತಾವು ರಾಷ್ಟ್ರಕೂಟ ರಾಜ್ಯದ ಮುಕುಟಧಾರಿಯಾಗಿ ಅದನ್ನು ನನ್ನ ಜನ್ಮ ಸಾರ್ಥಕವಾಗುತ್ತದೆ ನನ್ನ ದೊರೆ ಜನ ಜನದ ದೊರೆಯು ಆಗಿ ಮರೆಯಬೇಕೆನ್ನುವುದು ನನ್ನ ಬಯಕೆ ಶಂಕರಗಣ ಮಂಗೇರಸರು ಅದಕ್ಕಾಗಿ ಯತ್ನಿಸುತ್ತಿದ್ದಾರೆ ನೀವು ಮಾಡಬೇಕಾದುದು ಒಂದೇ ಪ್ರಭು ಏನದು ಅವರಿಗೆ ನೆರವಾಗಿ ನಿಲ್ಲುವುದು ಅಷ್ಟು ಮಾಡುತ್ತಿರೋ ಪ್ರಭು ಈ ಶನಿ ಸಂಚು ಸಾಯಲಿ ನಿನ್ನ ಮಾತಿಗೆ ಎದುರುಂಟೇ ಎಂದು ರಾಜಕುಮಾರ ಅವಳನ್ನು ಬಿಗಿದಪ್ಪಿ ತನ್ನ ತೋಳಬಲೆಯಲ್ಲಿ ಸಿಲುಕಿದ ರಾಜಕುಮಾರನ ಮೊಗವನ್ನು ದಿಟ್ಟಿಸಿ ನೋಡಿ ಕಿಲಕಿಲನ ನಕ್ಕಳು ಜಯಂತಿ ಅವಳು ರಾಜಕುಮಾರನ ಹೃದಯದಲ್ಲಿ ನಾಟಿದ ವಿಷಬಳ್ಳಿ ಮೋಹ ಜಲಪಾನ ಮಾಡಿ ಆಳವಾಗಿ ಬೇರು ಬಿಟ್ಟಿತು ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ